श्री शारदा गुरुभ्यो नमः सिन्धूरारुणविग्रहां त्रिणयनां माणिक्यमौलिस्पुरत्तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत्पराम् अम्बिका ಶ್ರೋತೃಗಳಿಗೆ ನಮಸ್ಕಾರ ನಾವೀಗ ಲಲಿತೋಪಾಖ್ಯಾನದ ಐದನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ ಹಿಂದಿನ ಅಧ್ಯಾಯದಲ್ಲಿ ಯಾವ ಕಾರಣದಿಂದಾಗಿ ತಾನು ರಾಜ್ಯಭ್ರಷ್ಟನಾಗಬೇಕಾಯಿತು ಎಂಬ ವಿಚಾರವನ್ನು ಬೃಹಸ್ಪತಿಗಳಿಂದ ತಿಳಿದುಕೊಂಡಂತಹ ಇಂದ್ರನು ಅದೇ ಸಮಯದಲ್ಲಿ ದಾನವರಿಂದ ಅಮರಾವತಿಯು ಆಕ್ರಮಣಕ್ಕೆ ಒಳಗಾಗುತ್ತಿರುವುದನ್ನು ತಿಳಿದು ನೇರವಾಗಿ ಬ್ರಹ್ಮದೇವನ ಆಶ್ರಯಕ್ಕೆ ಹೋಗುತ್ತಾನೆ ಬ್ರಹ್ಮದೇವನ ಮಾತಿನಂತೆಯೇ ಬ್ರಹ್ಮದೇವನನ್ನು ಕರೆದುಕೊಂಡು ಅವರೆಲ್ಲರೂ ಶ್ರೀಮನ್ನಾರಾಯಣದ ಬಳಿಗೆ ಬರುತ್ತಾರೆ ಶ್ರೀಮನ್ನಾರಾಯಣನ ಆದೇಶದಂತೆ ದೇವತೆಗಳು ದಾನವರು ಕ್ಷೀರಸಮುದ್ರವನ್ನು ಕಡೆಯಲು ಆರಂಭಿಸುತ್ತಾರೆ ಮಂದರ ಪರ್ವತವನ್ನು ಕಡಗೋಲನ್ನಾಗಿಸಿ ವಾಸುಕಿಯನ್ನೇ ಹಗ್ಗವನ್ನಾಗಿಸಿಕೊಂಡು ಅವರು ಕ್ಷೀರ ಸಮುದ್ರವನ್ನು ಕಡೆಯುತ್ತಾರೆ ಅದರಲ್ಲಿ ಹಲವು ಅದ್ಭುತ ವಸ್ತುಗಳು ಉತ್ಪನ್ನವಾಗುತ್ತಾ ಅಂತ್ಯದಲ್ಲಿ ಅಮೃತದೊಂದಿಗೆ ಧನ್ವಂತರಿಯು ನಂತರ ಮಹಾಲಕ್ಷ್ಮಿಯು ಉದ್ಭವಿಸುತ್ತಾರೆ ಈಗ ಈ ದ ಅಮೃತದ ಸೇಚನದಿಂದಾಗಿ ಅಮೃತವನ್ನು ಸೇವಿಸುವುದರಿಂದ ದೇವತೆಗಳು ಶಕ್ತಿವಂತರಾಗಬೇಕು ಅದೇ ರೀತಿಯಾಗಿ ವಾಸುಕಿಯ ತಲೆಯ ಭಾಗದಲ್ಲಿ ಹಿಡಿದು ಕಡೆಯುತ್ತಿದ್ದು ಆತನ ವಿಷಗಾಳಿಯಿಂದ ಈಗಾಗಲೇ ಬಲಹೀನರಾಗಿರುವ ದಾನವರು ಮತ್ತಷ್ಟು ಬಲಹೀನರಾಗಿ ತನ್ಮೂಲಕ ದೇವತೆಗಳಿಗೆ ರಾಜ್ಯವು ಪುನಃ ಲಭಿಸುವಂತಾಗಬೇಕು ಎಂಬುದು ಇಲ್ಲಿನ ಉದ್ದೇಶವು ನೋಡೋಣ ಬನ್ನಿ ಹಯಗ್ರೀವನು ಕಥೆಯನ್ನು ಮುಂದುವರಿಸುತ್ತಾ ಅಗಸ್ತ್ಯ ಮುನೆಗಳಿಗೆ ಹೇಳುತ್ತಿರುವನು ತರುವಾಯ ಮಹಾಪ್ರಭಾವಶಾಲಿಯಾದ ಶ್ರೀ ಮಹಾವಿಷ್ಣುವಿನಿಂದ ಅನುಗ್ರಹೀತರಾದ ಮಹೇಂದ್ರಾದಿ ದೇವತೆಗಳೆಲ್ಲರೂ ಮಹಾಧೀರರಾಗಿ ಅಪರಿಮಿತವಾದ ಆನಂದವನ್ನು ಹೊಂದಿದರು ಮಲಕನೆ ಮೊದಲಾದ ದೈತ್ಯರೆಲ್ಲರೂ ವಿಷ್ಣುವಿನ ತಿರಸ್ಕಾರಕ್ಕೆ ಪಾತ್ರರಾಗಿ ಕಾಂತಿಯನ್ನು ಕಳೆದುಕೊಂಡು ಶ್ರೀದೇವಿಯೂ ಅವರನ್ನು ಕಡೆಗಣಿಸಲು ಬಹಳ ಸಂಕಟಕ್ಕೂ ತುತ್ತಾದರೂ ಗಮನಿಸಿರಬಹುದು ಮಹಾಲಕ್ಷ್ಮಿಯು ಮಹಾವಿಷ್ಣುವಿನ ವಕ್ಷಸ್ಥಳದಲ್ಲಿ ಸೇರಿದ ನಂತರ ದೇವತೆಗಳ ಕಡೆಗೆ ಕೃಪಾ ಕಟಾಕ್ಷವನ್ನು ಬೀರಿ ಅವರನ್ನು ಅನುಗ್ರಹಿಸುತ್ತಾಳೆಯೇ ಹೊರತು ದಾನವರು ಅದರಿಂದಲೂ ವಂಚಿತರಾಗುತ್ತಾರೆ ಎಲೈ ಕುಂಭ ಸಂಭವನಾದ ಅಗಸ್ತ್ಯನೇ ಕೂಡಲೇ ಆ ದೈತ್ಯರು ಧನ್ವಂತರಿಯ ಕೈಯಲ್ಲಿದ್ದ ಅಮೃತ ಕಲಶವನ್ನು ಕಿತ್ತುಕೊಂಡರು ಆಗ ದೇವತೆಗಳಿಗೂ ದಾನವರಿಗೂ ಪರಸ್ಪರವಾಗಿ ಕಲಹವು ಮೊದಲಾಯಿತು ಇದೇ ಸಮಯದಲ್ಲಿ ಸರ್ವಲೋಕೈಕ ರಕ್ಷಕನಾದ ಶ್ರೀಮನ್ ಮಹಾವಿಷ್ಣುವು ತನ್ನಲ್ಲಿಯೇ ಐಕ್ಯ ಹೊಂದಿದ್ದ ಶ್ರೀ ಲಲಿತಾದೇವಿಯನ್ನು ಭಕ್ತಿಪೂರ್ವಕವಾಗಿ ಆರಾಧಿಸಿದನು ಇತ್ತ ದೇವಾಸುರರ ರಣಭಯಂಕರವ ಮಹಾಭಯಂಕರವಾದ ಯುದ್ಧವನ್ನು ಕಂಡು ಬ್ರಹ್ಮನು ಸತ್ಯಲೋಕಕ್ಕೂ ಶಂಭುವು ಕೈಲಾಸಕ್ಕೂ ಹೊರಟು ಹೋದರು ದೇವೇಂದ್ರನು ದೈತ್ಯರಾಜನಾದ ಮಲಕನೊಡನೆ ಯುದ್ಧವನ್ನು ಮಾಡಿದನು ಉಳಿದ ದೇವತೆಗಳೆಲ್ಲರೂ ದಾನವರೊಡನೆ ಯುದ್ಧಕ್ಕೆ ತೊಡಗಿದರು ಆ ಸಮಯದಲ್ಲಿ ಯೋಗೇಂದ್ರನು ಷಡ್ಗುಣೈಶ್ವರ್ಯ ಸಂಪನ್ನನು ಆದ ನಾರಾಯಣನಾದರೂ ಇದೇ ಸಮಯದಲ್ಲಿ ಮಹೇಶ್ವರಿಯನ್ನು ಭಕ್ತಿಯಿಂದ ಆರಾಧಿಸಿ ಆಕೆಯ ಧ್ಯಾನ ಯೋಗಗಳ ಬಲದಿಂದ ಆಕೆಯ ರೂಪವನ್ನೇ ಪಡೆದನು ಆ ದೇವಿಯೂ ಎಲ್ಲರನ್ನೂ ಸಂಮೋಹನಗೊಳಿಸುವ ಸಾಕ್ಷಾತ್ ಶೃಂಗಾರ ನಾಯಕಿಯೂ ಸರ್ವಶೃಂಗಾರ ವೇಷಧಾರಿಣಿಯೂ ಸರ್ವಾಭರಣ ಭೂಷಿತೆಯು ಆಗಿ ರಣರಂಗಕ್ಕೆ ತಂದು ಸುರಾಸುರರ ಆ ಭಯಂಕರ ಯುದ್ಧವನ್ನು ತಡೆದು ನಿಲ್ಲಿಸಿ ತನ್ನ ಮುಗುಳ್ನಗೆಯಿಂದಲೇ ದಾನವರೆಲ್ಲರನ್ನೂ ಸಂಮೋಹನಗೊಳಿಸುತ್ತಾ ಅವರನ್ನು ಕುರಿತು ಈ ರೀತಿಯಾಗಿ ಹೇಳಿದಳು ಅಯ್ಯ ದಾನವರೇ ಇನ್ನು ಈ ಯುದ್ಧವು ಸಾಕು ಮರ್ಮಸ್ಥಾನಗಳನ್ನೇ ಭೇದಿಸುವ ಈ ಶಸ್ತ್ರಗಳಿಂದ ಏನು ಪ್ರಯೋಜನ ಒಬ್ಬರನ್ನೊಬ್ಬರು ನಿಷ್ಪ್ರಯೋಜಕವಾಗಿ ಕಂಠಶೋಷಣಕ್ಕೆ ಕಾರಣವಾಗುವಂತೆ ಬೈದು ಕೂಗಾಡುವುದರಿಂದ ಯಾವ ಪ್ರಯೋಜನವು ತಾನೇ ಉಂಟಾಗುವುದು ಈಗ ನಿಮಗೂ ಈ ದೇವತೆಗಳಿಗೂ ನಾನೇ ಮಧ್ಯಸ್ಥೆಯಾಗಿರುತ್ತೇನೆ ನೀವಿಬ್ಬರೂ ಈ ಅಮೃತ ಮಥನ ಕಾರ್ಯದಲ್ಲಿ ಸರಿಸಮನಾಗಿ ಕಷ್ಟಪಟ್ಟಿರುವರಲ್ಲವೇ ಅದ್ಭುತವಾದ ಈ ಅಮೃತವನ್ನು ನಿಮ್ಮೆಲ್ಲರಿಗೂ ಸಮನಾಗಿ ನಾನು ಹಂಚಿಕೊಡುತ್ತೇನೆ ಸರ್ವೋತ್ತಮವಾದ ಈ ಅಮೃತ ಕಲಶವನ್ನು ನನ್ನ ಕೈಗೆ ಕೊಡಬೇಕು ಈ ರೀತಿಯಾಗಿ ನುಡಿದ ಆ ಮೋಹಿನಿಯ ಮಾತುಗಳನ್ನು ಕೇಳಿ ದಾನವರೆಲ್ಲರೂ ಮುಗ್ಧರಾಗಿ ಆಕೆಯ ಕೈಗೆ ಅಮೃತ ಕಲಶವನ್ನು ಕೊಟ್ಟುಬಿಟ್ಟರು ಜಗನ್ಮೋಹನ ರೂಪಿಣಿಯಾದ ಮೋಹಿನಿಯಾದರೂ ಆ ಕಲಶವನ್ನು ತೆಗೆದುಕೊಂಡು ದೇವದಾನವರನ್ನು ಬೇರೆ ಬೇರೆ ಪಂಕ್ತಿಗಳನ್ನಾಗಿ ಕುಳ್ಳಿರಿಸಿದಳು ಬಳಿಕ ಆ ಎರಡೂ ಪಂಕ್ತಿಗಳ ನಡುವೆ ನಿಂತು ಅವರಿಬ್ಬರನ್ನು ಕುರಿತು ನೀವು ಗಲಭೆ ಮಾಡದೆ ಸುಮ್ಮನೆ ಕುಳಿತುಕೊಳ್ಳಿರಿ ನಾನು ನಿಮ್ಮಿಬ್ಬರಿಗೂ ಅಮೃತವನ್ನು ಕ್ರಮವಾಗಿ ಹಂಚಿಕೊಡುತ್ತೇನೆ ಎಂದು ಹೇಳಿದಳು ಆಗ ದೇವದಾನವರೆಲ್ಲರೂ ಒಟ್ಟಾಗಿ ಆಕೆಯ ಮಾತಿಗೆ ಒಪ್ಪಿದರು ತರುವಾಯ ಸಮಸ್ತ ಲೋಕಗಳನ್ನು ಸಂಮೋಹನಗೊಳಿಸುತ್ತಿರುವ ಆ ಮೋಹಿನಿಯಾದರೂ ಅಮೃತವನ್ನು ಹಂಚಲು ಮೊದಲು ಮಾಡಿದಳು ಥಳಥಳನೆ ಬೆಳಗುತ್ತಿರುವ ಚಿನ್ನದ ಸೌಟನ್ನು ಕೈಯಲ್ಲಿ ಹಿಡಿದು ಮಂಗಳಕರವಾದ ಕೈ ಬಳೆಗಳನ್ನು ಗಲುಗಲನೆ ಧ್ವನಿಗೊಳಿಸುತ್ತಾ ನಯನ ಮನೋಹರವಾದ ವಿಭೂಷಣಗಳಿಂದ ಮತ್ತಷ್ಟು ಸೊಬಗನ್ನು ಮೆರೆಸುತ್ತಿರುವ ಆ ದೇವಿಯು ಚಂದ್ರಕಲೆಯಂತೆ ಪರಮಾದ್ಭುತಳಾಗಿ ಕಾಣಿಸುತ್ತಿದ್ದಳು ಲಾವಣ್ಯವತಿಯಾದ ಆ ಭುವನ ಮೋಹಿನಿಯು ಕಮಲೋಪಮವಾದ ತನ್ನ ಎಡಗೈಯಲ್ಲಿ ಮಹೋಜ್ವಲವಾಗಿ ಬೆಳಗುತ್ತಿರುವ ಅಮೃತ ಕಲಶವನ್ನು ಹಿಡಿದು ಮೊದಲು ದೇವತೆಗಳ ಪಂಕ್ತಿಗೆ ಸೌಟಿನಿಂದ ಅಮೃತವನ್ನು ಹಂಚಿದಳು ಆಕೆಯು ಕ್ರಮವಾಗಿ ಅಮೃತವನ್ನು ಹಂಚುತ್ತಿರುವ ಸಮಯದಲ್ಲಿಯೇ ಸೂರ್ಯಚಂದ್ರರು ಸೂಚಿಸಿದ ದೇವತೆಗಳ ಪಂಕ್ತಿಯ ಇದ್ದ ಸಿಂಹಿಕೆಯ ಮಗನಾದ ರಾಹುವನ್ನು ಸೌಟಿನ ತುದಿಯಿಂದಲೇ ಕತ್ತರಿಸಿದಳು ಅಮೃತಪಾನ ಮಾಡಿದ್ದ ಆ ದಾನವನ ಶಿರಸ್ಸು ಮಾತ್ರ ಗಗನಕ್ಕೆ ಹಾರಿಹೋಯಿತು ಮೋಹಿನಿಯ ಈ ಕೃತ್ಯವನ್ನು ಕಂಡು ದಾನವರೆಲ್ಲರೂ ಆಕೆಯ ರೂಪವೈಭವದಿಂದ ಮೋಹಿತನಾಗಿ ಸುಮ್ಮನೆಯೇ ಇದ್ದರು ಹೀಗೆ ಕ್ರಮವಾಗಿ ಆಕೆಯು ದೇವತೆಗಳೆಲ್ಲರಿಗೂ ಅಮೃತವನ್ನು ಹಂಚಿ ಬರಿದಾದ ಕಲಶವನ್ನು ದೈತ್ಯರ ಮುಂಗಡೆಯೇ ಇಟ್ಟು ಅಂತರ್ಧಾನವಾದಳು ದಾನವರು ಆ ಪಾತ್ರೆಯು ಬರಿದಾಗಿರುವುದನ್ನು ಕಂಡು ಮಿತಿಮೀರಿ ಕೋಪಗೊಂಡು ದೇವತೆಗಳೊಡನೆ ಯುದ್ಧ ಮಾಡಲು ಅಪೇಕ್ಷೆಯುಳ್ಳವರಾದರು ಅಮೃತಪಾನ ಮಾಡಿ ಮಹಾಬಲಶಾಲಿಗಳಾಗಿದ್ದ ದೇವೇಂದ್ರನೇ ಮೊದಲಾದ ದೇವತೆಗಳೆಲ್ಲರೂ ಆ ಕೂಡಲೇ ಆಯುಧಗಳನ್ನು ಹಿಡಿದು ದುರ್ಬಲರಾದ ಆ ದಾನವರೊಡನೆ ಯುದ್ಧವನ್ನು ಮಾಡಿದರು ಅವರೆಲ್ಲರೂ ಆ ಯುದ್ಧದಲ್ಲಿ ದೇವತೆಗಳ ಹೊಡೆತವನ್ನು ತಾಳಲಾರದೆ ನೂರಾರು ಕ ಗುಂಪುಗಳಾಗಿ ಕೆಲವರು ದಿಕ್ಕು ದಿಕ್ಕುಗಳಿಗೂ ಕೆಲವರು ಪಾತಾಳ ಲೋಕಕ್ಕೂ ಪಲಾಯನವಾಗಿ ಹೋದರು ವಿಬುಧೇಶ್ವರನಾದ ಮಹೇಂದ್ರನಾದರೂ ದಾನವಾಧಿಪತಿಯಾದ ಮಲಕನನ್ನು ಗೆದ್ದು ಶ್ರೀದೇವಿಯ ಕಟಾಕ್ಷ ಮಾತ್ರದಿಂದಲೇ ವೀಕ್ಷಿತನಾಗಿ ಕಳೆದು ಹೋಗಿದ್ದ ರಾಜ್ಯೈಶ್ವರ್ಯವನ್ನು ಮತ್ತೆ ಪಡೆದನು ಪುನಃ ಅಮರಾವತಿಯ ಸಿಂಹಾಸನವನ್ನು ಅಲಂಕರಿಸಿ ದೇವತೆಗಳೆಲ್ಲರೂ ತನ್ನನ್ನು ಸೇವಿಸುತ್ತಿರಲು ಪೂರ್ವದಂತೆಯೇ ಅವನು ದಾನವರನ್ನು ಗೆದ್ದವನು ಎಂಬ ಕೀರ್ತಿಯಿಂದ ವಿರಾಜಿಸುತ್ತಾ ತ್ರೈಲೋಕ್ಯವನ್ನು ಪಾಲಿಸತೊಡಗಿದನು ದೇವತೆಗಳೆಲ್ಲರೂ ಹೃಷ್ಟಮಾನಸರಾಗಿ ಚರಾಚರಾತ್ಮಕವಾದ ಈ ಜಗತ್ರಯದಲ್ಲಿ ತಮ್ಮ ಇಷ್ಟಾನುಸಾರವಾಗಿ ಯಾವ ಯಾವಾಗಲೂ ಯಾವೊಂದು ಭಯವೂ ಇಲ್ಲದೆ ಸಂಚರಿಸತೊಡಗಿದರು ಇದಾದ ಬಳಿಕ ತ್ರಿಲೋಕ ಸಂಚಾರಿಯಾದ ನಾರದ ಮಹರ್ಷಿಯು ಈ ರೀತಿಯಾಗಿ ನಡೆದ ವಿಷ್ಣು ಮೋಹಿನಿಯ ನಡವಳಿಕೆಯೆಲ್ಲವನ್ನು ಕಂಡು ವಿಸ್ಮಿತನಾಗಿ ಕೂಡಲೇ ಕೈಲಾಸಕ್ಕೆ ಹೋದನು ಅಲ್ಲಿ ಆತನು ನಂದಿಕೇಶ್ವರ ನಂದೀಶ್ವರನ ಅನುಜ್ಞೆಯನ್ನು ಪಡೆದು ಪರಮೇಶ್ವರನ ಬಳಿಗೈದು ನಮಸ್ಕರಿಸಿ ಆತನ ಮನ್ನಣೆಯನ್ನು ಪಡೆದು ಸಂತೋಷದಿಂದ ಪೀಠದಲ್ಲಿ ಕುಳಿತುಕೊಂಡನು ಹೀಗೆ ಪೀಠದಲ್ಲಿ ಕುಳಿತಿರುವ ತ್ರಿಲೋಕ ಸಂಚಾರಿಯಾದ ಮುನಿಯನ್ನು ಕಂಡು ಸ್ವಚ್ಛವಾದ ಸ್ಫಟಿಕದಂತೆ ಬೆಳಗಿ ವಿರಾಜಿಸುತ್ತಿರುವ ಆ ಪಾರ್ವತೀಶನು ಈ ರೀತಿ ಹೇಳಿದನು ಈ ರೀತಿಯಾಗಿ ಕೇಳುತ್ತಾನೆ ಎಲೈ ಪೂಜ್ಯನಾದ ದೇವರ್ಷಿಯೇ ನೀನು ಎಲ್ಲ ಸಮಾಚಾರಗಳನ್ನು ತಿಳಿದವನು ಲೋಕವನ್ನೇ ಪವಿತ್ರಗೊಳಿಸಿದವನು ಆದರೂ ಕಲಹಪ್ರಿಯನೂ ಆದವನು ಪ್ರಕೃತದಲ್ಲಿ ಸಮುದ್ರಮಥನದಲ್ಲಿ ತೊಡಗಿದ್ದ ದೇವತೆಗಳ ವೃತ್ತಾಂತವೇನು ದೇವಾಸುರರ ಯುದ್ಧದಲ್ಲಿ ಕೊನೆಗೆ ದೇವತೆಗಳಿಗೆ ಜಯವಾಯಿತೆ ಆಶ್ಚರ್ಯಕರವಾದ ಯಾವುದಾದರೂ ವೃತ್ತಾಂತವೂ ನಡೆಯಿತೆ ವಿಷ್ಣುವು ಆ ಸಂದರ್ಭದಲ್ಲಿ ಯಾವ ಅದ್ಭುತ ಕಾರ್ಯವನ್ನು ಮಾಡಿದನು ಈ ಮಹೇಶ್ವರನು ಈ ರೀತಿಯಾಗಿ ಪ್ರಶ್ನಿಸಲು ಮುನಿಶ್ರೇಷ್ಠನಾದ ನಾರದನು ಆಶ್ಚರ್ಯಪಟ್ಟು ಅರಳಿದ ಮುಖನಯನವುಳ್ಳವನಾಗಿ ಆತನನ್ನು ಕುರಿತು ಹೀಗೆ ಹೇಳುತ್ತಾನೆ ಎಲೈ ಮಹೇಶ್ವರನೇ ಪರಮಪೂಜ್ಯನೂ ಸರ್ವಜ್ಞನೂ ಆದ ನೀನು ಎಲ್ಲವನ್ನೂ ಅರಿತವನೇ ಆಗಿರುವೆ ಆದರೂ ನನ್ನನ್ನೇ ಕೇಳುತ್ತಿರುವೆಯಾಗಿ ನೆಡೆದ ವೃತ್ತಾಂತವನ್ನು ಅರಿಕೆ ಮಾಡುವೆನು ದೇವತೆಗಳು ದಾನವರುಣನೆ ಯುದ್ಧವನ್ನು ಮಾಡುತ್ತಿರುವ ಸಮಯದಲ್ಲಿ ಆದಿಪುರುಷನೂ ಷಡ್ಗುಣೈಶ್ವರ್ಯ ಸಂಪನ್ನನೂ ಆದ ನಾರಾಯಣನು ಮೋಹಿನಿಯ ರೂಪವನ್ನು ತಾಳಿದನು ಅನುಪಮವಾದ ದಿವ್ಯಾಭರಣಗಳನ್ನು ಧರಿಸಿ ಸಾಕ್ಷಾತ್ ದೇವತೆಯಾಗಿ ವಿರಾಜಿಸುತ್ತಿರುವ ಆತನ ಮೋಹಿನಿ ರೂಪವನ್ನು ಕಂಡು ಸುರಾಸುರರೆಲ್ಲರೂ ಯುದ್ಧವನ್ನು ನಿಲ್ಲಿಸಿ ಸುಮ್ಮನಾದರು ಆ ಮೋಹಿನಿಯ ಮಾಯೆಗೆ ಮುಗ್ಧರಾಗಿ ದೈತ್ಯರು ಆಕೆಯು ಕೇಳಿದೊಡನೆಯೇ ಆಕೆಯನ್ನೇ ಮಧ್ಯಸ್ಥೆಯನ್ನಾಗಿ ಮಾಡಿ ಅಮೃತ ಆಕೆಯ ಕೈಗೆ ಕೊಟ್ಟುಬಿಟ್ಟರು ಆಗ ಆ ದೇವಿಯು ಮುಗುಳು ನಗೆಯನ್ನು ಸೂಸಿ ಮತ್ತಷ್ಟು ಮನೋಹರವಾಗಿ ಬೆಳಗುತ್ತಾ ಆ ಅಮೃತ ಕಲಶವನ್ನು ತೆಗೆದುಕೊಂಡು ಅಮೃತವೆಲ್ಲವನ್ನು ದೇವತೆಗಳಿಗೆ ಹಂಚಿಕೊಟ್ಟಳು ಆ ಮೋಹಿನಿಯೂ ಕಣ್ಮರೆಯಾಗಿ ಅಲ್ಲೆದ್ದ ಅಮೃತ ಕಲಶವು ಬರಿದಾಗಿರುವುದನ್ನು ಕಂಡು ದಾನವರೆಲ್ಲರೂ ಕೋಪದಿಂದ ಕೆರಳಿ ಮತ್ತೆ ದೇವತೆಗಳೊಡನೆ ಯುದ್ಧಕ್ಕೆ ನಿಂತರು ಅಮೃತಪಾನ ಮಾಡಿ ಅತ್ಯದ್ಭುತ ಪರಾಕ್ರಮವನ್ನು ಪಡೆದಿದ್ದ ದೇವತೆಗಳಾದರೂ ಆ ಬಹು ಬಹುಬೇಗನೆಯೇ ಸೋಲಿಸಿದರು ಆಗ ಆ ಮಹಾ ದೈತ್ಯರೆಲ್ಲರೂ ಪರಾಜಿತರಾಗಿ ಪಾತಾಳ ಲೋಕಕ್ಕೆ ಓಡಿಹೋದರು ಈ ರೀತಿ ನಾರದ ಮಹರ್ಷಿಯಿಂದ ವೃತ್ತಾಂತವೆಲ್ಲವನ್ನೂ ಕೇಳಿದ ತರುವಾಯ ಅವ್ಯಯನಾದ ಆ ಪರಮೇಶ್ವರನು ಪರಮಾಶ್ಚರ್ಯ ಭರಿತನಾಗಿ ಕೂಡಲೇ ಪಾರ್ವತಿಯೊಡಗೂಡಿ ಶ್ರೀಮನ್ ಮಹಾವಿಷ್ಣುವನ್ನು ಕಾಣಲು ಕ್ಷೀರಸಾಗರದ ಬಳಿಗೆ ಹೊರಟು ಬಂದನು ಶ್ರೀ ಮಹಾವಿಷ್ಣುವಾದರೂ ಸತಿಯೊಡನೆ ಬಿಜೆ ಮಾಡಿರುವ ವೃಷಭವಾಹನನಾದ ಪರಮೇಶ್ವರನನ್ನು ಕಂಡು ತಕ್ಷಣವೇ ಶೇಷಶಯನವನ್ನು ಬಿಟ್ಟೆದ್ದು ಆತನ ಬಳಿಗೈದು ಪ್ರೀತಿಪೂರ್ವಕವಾಗಿ ಆತನನ್ನು ಎದುರುಗೊಂಡನು ಪ್ರೀತಿಪೂರ್ವಕವಾಗಿ ಆತನನ್ನು ಬಿಗಿದಪ್ಪಿದ ಬಳಿಕ ನಾರಾಯಣನು ಭವಾನಿ ವಲ್ಲಭನಾದ ಆ ಪರಮೇಶ್ವರನನ್ನು ಕುರಿತು ಬಂದ ಕಾರ್ಯವು ಏನೆಂದು ಕೇಳಿದನು ಆಗ ಪೂಜ್ಯನು ಮಹಾಯೋಗೀಶ್ವರನು ಸಮಸ್ತ ಸೌಭಾಗ್ಯಗಳೊಡಗೂಡಿ ಬಹು ಸುಂದರನು ಆದ ಮಹೇಶ್ವರನು ಆ ಪುರುಷೋತ್ತಮನನ್ನು ಹೀಗೆ ಕೇಳಿದನು ಎಲೈ ವಿಭುವೆ ನೀನು ಸಮುದ್ರಮಥನ ಕಾಲದಲ್ಲಿ ಎಲ್ಲರನ್ನೂ ಮುಗ್ಧಗೊಳಿಸುವಂತಹದು ಮಾತಿಗೂ ಮನಸ್ಸಿಗೂ ನಿಲುಕದಷ್ಟು ಮನೋಹರವಾದುದು ಆದ ಮೋಹಿನಿಯ ರೂಪವನ್ನು ತಾಳಿದೆಯಷ್ಟೇ ಅದನ್ನು ನನಗೂ ತೋರಿಸು ಆಗ ನಾನು ಶೃಂಗಾರಕ್ಕೆ ಆದಿದೈವತವಾದ ಅಧಿದೈವತವಾದ ಆ ಮನೋಹರ ರೂಪವನ್ನು ನೋಡಬಯಸುವೆನು ಬೇಡಿದವರಿಗೆ ಕಲ್ಪವೃಕ್ಷವೆನಿಸಿದ ನೀನು ಆ ರೂಪವನ್ನು ನನಗೆ ಅವಶ್ಯವಾಗಿಯೂ ದರ್ಶನ ಮಾಡಿಸಬೇಕು ಹೀಗೆ ಪರಶಿವನು ಅಡಿಗಡೆಗೂ ತನ್ನನ್ನು ಪ್ರಾರ್ಥಿಸಲು ಮಹಾಯೋಗೀಶ್ವರನಾದ ಶ್ರೀಮನ್ನಾರಾಯಣನು ಹಾಗೆಯೇ ಆಗಲೆಂದು ನುಡಿದು ಅಲ್ಲಿಯೇ ಕಣ್ಮರೆಯಾದನು ಶರ್ವನೂ ಸಹ ಆ ಸಮಯದ ಅಂದರೆ ಈಶ್ವರನು ಸಹ ಆ ಸಮಯದಲ್ಲಿ ಎಲ್ಲೆಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ಅಲ್ಲಿಯೇ ಒಂದೆಡೆಯಲ್ಲಿ ಹಿಂದೆ ಯಾವಾಗಲೂ ನೋಡದಿದ್ದ ರಮಣೀಯವಾದ ಉದ್ಯಾನವೊಂದನ್ನು ನೋಡಿದನು ಆ ವನವಾದರೂ ಬಹು ಮನೋಹರವಾಗಿದ್ದಿತು ಅಲ್ಲಿನ ವೃಕ್ಷಗಳಲ್ಲಿ ಅರಳಿ ನಗೆಯನ್ನು ಬೀರುತ್ತಿದ್ದ ಹೂಗೊಂಚಲುಗಳಲ್ಲಿದ್ದ ದುಂಬಿಗಳ ಸಾಲು ಸಂತೋಷದಿಂದ ಮರೆಯುತ್ತಿದ್ದಿತು ಅಲ್ಲಿ ಸಂಪಗೆಯ ಹೂವುಗಳ ಸುವಾಸನೆಯಿಂದ ದಶ ದಿಶಗಳಾದ್ಯಂತವೂ ಸುವಾಸಿತಗಳಾಗಿದ್ದವು ಸಿಹಿ ಮಾವಿನ ಮರಗಳ ಹೂ ಚಿಗುರುಗಳನ್ನು ಮೆದ್ದು ಮದಿಸಿ ಕುಹೂರವವನ್ನು ಮಾಡುತ್ತಿದ್ದ ಕೋಗಿಲೆಗಳಿಂದ ಆ ವನವೆಲ್ಲವೂ ತುಂಬಿದ್ದಿತು ಅಲ್ಲಲ್ಲಿ ನವಿಲುಗಳು ಅಶೋಕ ವೃಕ್ಷಗಳ ಕೊಂಬೆಗಳಲ್ಲಿ ಕುಳಿತು ನರ್ತನವನ್ನು ಮಾಡುತ್ತಿದ್ದವು ಆ ವನದಲ್ಲಿ ಝೇಂಕರಿಸುತ್ತಿದ್ದ ದುಂಬಿಯ ಸಾಲುಗಳ ಧ್ವನಿಯು ವೀಣಾನಾದವನ್ನೂ ಮೀರಿಸಿದ್ದಿತು ಕೆಂ ಪೊಗೆದು ಪರಿಮಳದಿಂದ ತುಂಬಿ ತುಳುಕುತ್ತಿರುವ ಪಾಟಲಿ ಕುಸುಮಗಳಿಂದ ಆ ವನವೇ ಬೆಳಗುತ್ತಿದ್ದಿತು ತಮಾಲ ತಾಲ ಹಿಂತಾಲ ಕೃತಮಾಲ ಮೊದಲಾದ ವೃಕ್ಷಗಳಿಂದ ಅಲಂಕೃತವಾಗಿ ಅಕ್ಕಪಕ್ಕಗಳಲ್ಲಿರುವ ಕೊಳಗಳಲ್ಲಿನ ಅರಳಿದ ತಾವರೆಯ ಕಾಂತಿಯಿಂದ ಆ ವನವು ಕಂಗೊಳಿಸುತ್ತಿದ್ದಿತು ಮಲಯ ಮಾರುತವು ಬೀಸಿ ಚಂಚಲವಾದ ತಳಿರು ಅರಳು ಉಳ್ಳುದಾಗಿ ಕಲ್ಪವೃಕ್ಷದ ಹೂಗಳ ವಾಸನೆಗಿನ್ ಸುವಾಸನೆಗಿಂತಲೂ ಹದವಾದ ವಾಸನೆಯನ್ನು ಸೂಸುತ್ತಾ ಆ ವನವು ಬಹು ಮನೋಹರವಾಗಿದ್ದಿತು ಹೀಗೆ ಎಲ್ಲ ಋತುಗಳಲ್ಲಿಯೂ ಕುಸುಮಿಸಿರುವ ಫಲಪುಷ್ಪ ವೃಕ್ಷಗಳಿಂದ ತುಂಬಿ ಸರ್ವಲೋಕ ಮನೋಹರವೆನಿಸಿದ ಆ ಮಹಾವನದ ಪಾರಿಜಾತ ವೃಕ್ಷವೊಂದರ ಅಡಿಯಲ್ಲಿ ಒಬ್ಬಾನೊಬ್ಬ ಕಾಂತಾಮಣಿಯು ಕಾಣಿಸಿದಳು ಆಕೆಯ ಸೌಂದರ್ಯವೂ ಅನುಪಮವೂ ವರ್ಣನಾತೀತವೂ ಆಗಿದ್ದಿತು ಆಗ ತಾನೇ ಉದಿಸಿದ ಸೂರ್ಯನಂತೆ ರಾಗರಂಜಿತೆಯಾಗಿ ಹೊಸತಾದ ಯೌವನದಿಂದ ಬೀಗಿ ಶ್ರೇಷ್ಠವಾದ ಪದ್ಮರಾಗ ಮಣಿಯ ಕಾಂತಿಯನ್ನೊಳಗೊಂಡು ಕಮಲೋಪಮವಾದ ಪಾದಗಳ ಉಗುರುಗಳ ಕಾಂತಿಯಿಂದ ಆ ಲರನಾಮಣಿಯು ಶೋಭಿಸುತ್ತಿದ್ದಳು ಅರಗಿನ ಅಲಂಕಾರವೇ ಬೇಕಿಲ್ಲದ ತನ್ನ ಪಾದಗಳ ಕೆಂಪು ಕಾಂತಿಯನ್ನು ಹೊರಚಿಮ್ಮುತ್ತ ಘಲು ಘಲುನೆ ಇಂಪಾಗಿ ಧ್ವನಿಗೊಳಿಸುತ್ತಿರುವ ಕಾಲಂದುಗೆಗಳ ಕಿರುಗೆಜ್ಜೆಗಳಿಂದ ಅಲಂಕೃತೆಯಾಗಿ ಆ ಶೋಭನಾಂಗಿಯು ಮೆರೆಯುತ್ತಿದ್ದಳು ಆ ಸುಂದರಿಯು ಮನ್ಮಥನ ಬಲವತ್ತರವಾದ ಬತ್ತಳಿಕೆಯ ಹೆಮ್ಮೆಯನ್ನು ಅಡಗಿಸುವಂತಹ ಜಂಘಾ ಪ್ರದೇಶವುಳ್ಳವಳಾಗಿ ಆನೆಯ ಸೊಂಡಿಲಿನಂತೆಯೂ ಬಾಳೆಯ ಕಂಬದಂತೆಯೂ ಇರುವ ತೊಡೆಗಳ ಕಾಂತಿಯಿಂದ ರಾರಾಜಿಸುತ್ತಿದ್ದಳು ಮೃದುವಾಗಿಯೂ ತೆಳುವಾಗಿಯೂ ಇರುವ ರಕ್ತ ದುಕೂಲದಿಂದ ಆಚ್ಛಾದಿತಳಾಗಿ ಅಂದರೆ ಮೃದುವಾಗಿಯೂ ತೆಳುವಾಗಿಯೂ ಇರುವ ಕೆಂಪು ಬಣ್ಣದ ವಸ್ತ್ರಗಳಿಂದ ಮೈಯನ್ನು ಆಚ್ಛಾದಿಸಿಕೊಂಡು ಅದರಿಂದ ಶೋಭಿಸುತ್ತಿರುವ ನಿತಂಬ ಪ್ರದೇಶವುಳ್ಳವಳಾಗಿಯೂ ಕಾಂತಿಯುತವಾದ ಜಘನ ಪ್ರದೇಶವುಳ್ಳವಳಾಗಿಯೂ ಆ ತನ್ವಂಗಿಯು ಪ್ರಕಾಶಿಸುತ್ತಿದ್ದಳು ಹೊಸತಾದ ಮಾಣಿಕ್ಯ ಮಣಿಗಳು ಕೆತ್ತಿದ ಚಿನ್ನದ ಒಡ್ಯಾಣಗಳಿಂದ ವಿರಾಜಿಸುತ್ತಾ ಆಳವಾದ ನಾಭಿಪ್ರದೇಶದಿಂದ ಸುಳಿ ಸುಳಿಯಾಗಿರುವ ತ್ರಿವಳಿಗಳೆಂಬ ಅಲೆಗಳ ಕಾಂತಿ ಪ್ರವಾಹದಿಂದ ಕೂಡಿ ಆ ಆಕಾರೆಯು ಅತ್ಯಂತವಾಗಿ ಶೋಭಿಸುತ್ತಿದ್ದಳು ಕಮಲದ ಮೊಗ್ಗನ್ನು ಅನುಕರಿಸುವ ಸ್ತನಗಳ ಮೇಲೆ ಜೋಲಾಡುತ್ತಿರುವ ನೂರಾರು ಮುತ್ತಿನ ಮಾಲೆಗಳಿಂದ ಅಲಂಕೃತೆಯಾಗಿ ಬಹು ಗಡುಸಾದ ಮತ್ತು ದುಂಡಗಿರುವ ಆ ಸ್ತನಗಳ ಭಾರದಿಂದಲೇ ಬಗ್ಗಿದ ನಡುವುಳ್ಳವಳಾಗಿ ಆ ಕಾಂತಾಮಣಿಯು ಒಪ್ಪುತ್ತಿದ್ದಳು ಆ ವನಿತೆಯು ಶಿರೀಷ ಪುಷ್ಪಗಳಂತೆ ಕೋಮಲವಾದ ಭುಜಗಳುಳ್ಳವಳ ಕಂಕಣಗಳನ್ನು ಬಾಹುಜಿಗೆಗಳನ್ನು ತೊಟ್ಟವಳು ಉಂಗುರಗಳಿಂದ ಕಂಗೊಳಿಸುವ ಬೆರಳುಗಳು ಉಳ್ಳವಳಾಗಿ ಬೆಳ್ಳನೆ ತೊಳೆದ ಶಂಖದಂತೆ ಸುಂದರವಾದ ಕಂಠವುಳ್ಳವಳು ಆಗಿ ಕಂಗೊಳಿಸುತ್ತಿದ್ದಳು ಆ ಪ್ರಮದೆಯು ಮುಖದರ್ಪಣದಂತೆಯೂ ಬೀಸಣಿಗೆಯಂತೆಯೂ ಗುಂಡಾದ ಗಲ್ಲವೂ ಕೆಂಪಾದ ತುಟಿಗಳು ಉಳ್ಳವಳಾಗಿ ಮೆರೆಯುತ್ತಿದ್ದಳು ಮೊಲ್ಲೆಯ ಮೊಗ್ಗುಗಳಂತೆ ಬೆಳಗುತ್ತಿರುವ ಆಕೆಯ ದಂತಪಂಕ್ತಿಯಿಂದ ಬೆಳದಿಂಗಳ ಕಾಂತಿಯೇ ಪ್ರಕಟವಾಗುತ್ತಲಿದ್ದಿತು ತೋರಮುತ್ತಿನ ಮೂಗುತಿಯನ್ನಿಟ್ಟು ಬೆಳಗುತ್ತಿರುವ ಆ ದೇವಿಯು ತಾಳೆಯ ಎಸಳಿನಂತೆ ದೀರ್ಘವಾದ ಕಂಗಳುಳ್ಳವಳಾಗಿ ರಾರಾಜಿಸುತ್ತಿದ್ದಳು ಅರ್ಧಚಂದ್ರನಂತೆ ಪ್ರಕಾಶಿಸುತ್ತಿರುವ ಹಣೆಯುಳ್ಳವಳಾಗಿ ಚೆನ್ನಾಗಿ ಏರ್ಪಡಿಸಿದ ಮುಂಗುಳು ಮುಂಗುರುಳುಗಳು ಉಳ್ಳವಳಾಗಿ ನಾಗಮಣಿಗಳು ಕೆತ್ತಿದ ಕರ್ಣಕುಂಡಲಗಳಿಂದ ಅಲಂಕೃತವಾದ ಕರ್ಣಗಳು ಉಳ್ಳವಾಗಿ ಆಕೆಯು ಬಹುವಾಗಿ ಶೋಭಿಸುತ್ತಿದ್ದಳು ಹೊಸತಾದ ಕರ್ಪೂರ ಕಸ್ತೂರಿಗಳಿಂದ ಸುವಾಸಿತವಾದ ತಾಂಬೂಲವನ್ನು ಮೆಲ್ಲುತ್ತಾ ಥಳಥಳಿಸುತ್ತಿರುವ ಕಸ್ತೂರಿ ತಿಲಕವನ್ನಿಟ್ಟು ಕಪ್ ಕೇಶರಾಶಿಯಿಂದ ಕೂಡಿ ಆಕೆಯು ಬಹುವಾಗಿ ಬೆಳಗುತ್ತಿದ್ದಳು ಸೀಮಂತ ರೇಖೆಯಲ್ಲಿಟ್ಟ ಚಂದ್ರನ ಗೆರೆಯಿಂದ ಪ್ರಕಾಶಿಸುವವಳಾಗಿಯೂ ಬೆಳಗುತ್ತಿರುವ ಚಂದ್ರನ ಕಲೆಯನ್ನೇ ಕಿರೀಟವನ್ನಾಗಿ ಧರಿಸಿ ಮದದಿಂದ ಅಲುಗುತ್ತಿರುವ ಕಣ್ಣುಗಳುಳ್ಳವಳಾಗಿ ಆ ಲಲನಾಮಣಿಯು ಕಂಗೊಳಿಸುತ್ತಿದ್ದಳು ಸರ್ವಾಭರಣ ಭೂಷಿತಿಯಾಗಿ ಶೃಂಗಾರವೇ ಮೂರ್ತಿವೆತ್ತಂತೆ ತೋರುತ್ತಾ ಚೆಂಡನ್ನು ಆಡುವುದರಲ್ಲಿ ಆಸಕ್ತಿಯಾಗಿರಲು ಭೂಷಣಗಳೆಲ್ಲವೂ ಅತ್ತಿತ್ತ ಜೋಲಾಡುತ್ತಾ ಮತ್ತಷ್ಟು ವಿಲಾಸವನ್ನು ಮೆರೆಯುತ್ತಿದ್ದ ಆ ಯುವತಿಯನ್ನು ಕಂಡು ಒಡನೆಯೇ ಪರಮೇಶ್ವರನು ಪಾರ್ವತಿಯನ್ನೂ ತೊರೆದು ಅವಳಲ್ಲಿಗೆ ಓಡಿ ಹೋದನು ತರುವಾಯ ಆತನು ಅವಳನ್ನು ಹೇಗೆ ಹೇಗೆಯೋ ಹಿಡಿದು ಅಡಿಗಡಿಗೂ ಆಲಂಗಿಸಿದನು ಆ ದೇವಿಯೂ ಸಹ ಆ ಭವನಿಂದ ಮತ್ತೆ ಮತ್ತೆ ಬಿಡಿಸಿಕೊಂಡು ದೂರ ದೂರವಾಗಿ ಓಡಿ ಹೋಗುತ್ತಿದ್ದಳು ಮನ್ಮಥನ ಹಿಡಿಗೊಳಗಾದ ಆ ಪರಮೇಶ್ವರನು ಅವಳನ್ನು ಹಿಂಬಾಲಿಸಿ ಹೋಗಿ ತನ್ನ ಮನಬಂದಂತೆ ಮತ್ತೆ ಮತ್ತೆ ಅವಳನ್ನು ಬಿಗಿದಪ್ಪಿಕೊಳ್ಳುತ್ತಿರಲು ಆತನ ವೀರ್ಯವು ಸ್ಖಲನವಾಗಿ ಹೋಯಿತು ಒಡನೆಯೇ ಮಹಾಬಲಾಢ್ಯನೂ ಅನೇಕ ಕೋಟಿ ದೈತ್ಯರ ಗರ್ವವನ್ನು ಅಳಿಸಲು ಸಮರ್ಥನೂ ಆದ ಶಾಸ್ತ್ರದೇವನೂ ಅಲ್ಲಿಯೇ ಜನಿಸಿದನು ಎಲೈವಿಂಧ್ಯಮರ್ದನನಾದಂತಹ ಅಗಸ್ತ್ಯನೇ ಆ ಪರಮೇಶ್ವರನ ವೀರ್ಯ ಬಿಂದುಗಳ ಸೋಕಿನಿಂದ ಅಲ್ಲಲ್ಲಿನ ನೆಲವೆಲ್ಲವೂ ಬೆಳ್ಳಿ ಬಂಗಾರಗಳ ಗಣಿಗಳಾಗಿ ಪರಿಮಿ ಪರಿಣಮಿಸಿದವು ಅನಂತರದಲ್ಲಿ ಆ ವಿಶ್ವಮೋಹಿನಿಯು ಅಲ್ಲಿಯೇ ಅಂತರ್ಧಾನಳಾದಳು ಗೌರಿ ಸಖನಾದ ಗಿರೀಶನು ಸಹ ನಿವೃತ್ತಿಯನ್ನು ಪಡೆದು ಹಿಮಗಿರಿಗೆ ಹಿಂದಿರುಗಿದನು ಎಲೈಲೋಪಾಮುದ್ರಾಧಿಪತಿ ಮುದ್ರಾಪತಿಯಾದಂತಹ ಅಗಸ್ತ್ಯನೇ ಆ ಮೇಲನ ಅದ್ಭುತವನ್ನಾದರೂ ಆಲಿಸು ನಾನು ಇದುವರೆಗೆ ಈ ವಿಷಯವನ್ನು ಯಾರಿಗೂ ಹೇಳಿರುವುದಿಲ್ಲ ಇದು ನನ್ನ ಹೃದಯದಲ್ಲಿಯೇ ಇರುವಂತಹದು ಪೂರ್ವದಲ್ಲಿ ಭಂಡಾಸುರ ಎಂಬ ದಾನವನೊಬ್ಬನಿದ್ದನು ಸಮಸ್ತ ದಾನವರಿಗೂ ಅವನೇ ಶಿಖಾಮಣಿಪ್ರಾಯನಾಗಿದ್ದನು ಅವನು ಪೂರ್ವ ಪೂರ್ವದೇವತೆಗಳೆನಿಸಿದ ಬಗೆ ಬಗೆಯ ದಾನವರನ್ನು ತನ್ನ ಇಷ್ಟಾನುಸಾರವಾಗಿ ಸೃಷ್ಟಿ ಮಾಡಲು ಸಮರ್ಥನಾಗಿದ್ದನು ದಾನವ ಸಮೂಹವನ್ನು ಸಂರಕ್ಷಿಸುವುದರಲ್ಲಿ ದಕ್ಷನಾಗಿಯೂ ದೈತ್ಯಗುರುವಾದ ಶುಕ್ರಾಚಾರ್ಯನಿಗೆ ಸಮನ ಸಮಾನನಾಗಿಯೋ ಮಂತ್ರಾಲೋಚನೆಯ ವಿಚಾರಗಳೆಲ್ಲವನ್ನೂ ತಿಳಿದವನಾಗಿಯೋ ಇರುವ ವಿಶುಕ್ರನೆಂಬ ದಾನವನನ್ನು ಆ ದೈತ್ಯನು ತನ್ನ ಬಲ ಹೆಗಲಿನಿಂದಲೇ ಸೃಜಿಸಿದನು ದುಷ್ಟಶೇಖರನಾದ ಆ ಭಂಡ ದಾನವನು ತನ್ನ ಎಡ ಹೆಗಲಿನಿಂದ ವಿಶುಂಗನೆಂಬ ದೈತ್ಯನನ್ನು ಸೃಜಿಸಿ ತರುವಾಯ ಧೂಮಿನಿ ಎಂಬ ತಂಗಿಯೊಬ್ಬಳನ್ನು ಪಡೆದನು ಇದಾದ ಮೇಲೆ ಆ ಭಂಡನು ಭಯಂಕರ ಪರಾಕ್ರಮಿಗಳಾದ ವಿಶುಕ್ರ ವಿಶಂಗರೆಂಬ ತನ್ನ ತಮ್ಮಂದಿರೊಡಗೂಡಿ ಶೌರ್ಯ ಸ್ಥೈರ್ಯ ಪರಾಕ್ರಮಗಳಿಂದ ಕೊಬ್ಬಿ ಬ್ರಹ್ಮಾಂಡವನ್ನೇ ಖಂಡಿಸಲು ಉಪಕ್ರಮಿಸಿದನು ಆಗ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ಉಗ್ರ ತೇಜಸ್ವಿಯಾದ ಆ ದಾನವನನ್ನು ಕಂಡು ಕೂಡಲೇ ಓಡಿಹೋಗಿ ಯಾವಾಗಲೂ ತಮ್ಮ ತಮ್ಮ ನೆಲೆಗಳಲ್ಲಿಯೇ ವಾಸ ಮಾಡತೊಡಗಿದರು ಆ ಸಮಯದಲ್ಲಿಯೇ ದೇವತೆಗಳ ಸಮೂಹಗಳೆಲ್ಲವೂ ಆ ದಾನವನ ತೋಳ ತೆಕ್ಕೆಯಲ್ಲಿ ಸಿಕ್ಕಿಬಿದ್ದು ಮೂರ್ಛಗೊಂಡು ಉಸಿರಾಡಲು ಶಕ್ತಿಯಿಲ್ಲದೆ ತಳಮಳಿಸಿ ಹೋದರು ಅವರಲ್ಲಿ ಕೆಲವರು ಪಾತಾಳ ಲೋಕದ ನಡುವೆಯೂ ಕೆಲವರು ಸಪ್ತ ಸಾಗರಗಳಲ್ಲಿಯೋ ಮತ್ತೆ ಕೆಲವರು ಬೆಟ್ಟಗಳ ಬಳಿ ಮನೆಗಳಲ್ಲಿಯೂ ಮತ್ತೆ ಕೆಲವರು ನಾನಾ ದಿಕ್ಕುಗಳಿಗೂ ಓಡಿ ಹೋಗಿ ಅಲ್ಲಿಯೂ ಅಡಗಿಕೊಂಡರು ಕೆಲವರಂತೂ ತಮ್ಮ ತಮ್ಮ ಅಧಿಕಾರ ಪದವಿಗಳಿಂದ ಭ್ರಷ್ಟರಾಗಿ ಹೆಂಡತಿ ಮಕ್ಕಳನ್ನು ಸಕಲ ಸಂಪತ್ತನ್ನು ತೊರೆದು ಭಯದಿಂದ ತತ್ತರಿಸಿ ಹೋಗಿ ಮಾರುವೇಷಗಳಿಂದ ಪಶುಗಳಂತೆ ಕಾಡು ಕಾಡುಗಳಲ್ಲಿಯೂ ಅಲೆದಾಡಲು ಮೊದಲಿಟ್ಟರು ಭಂಡಾಸುರನಾದರೂ ಯಕ್ಷರನ್ನು ನಾಗರನ್ನು ಸಿದ್ಧಸಾಧ್ಯರನ್ನು ಕಡೆಗೆ ರಣಧೊಮ್ಮದರಾದ ದೇವತೆಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ವಜ್ರಧರನಾದ ದೇವೇಂದ್ರನನ್ನು ಹುಲ್ಲು ಕಡ್ಡಿಗೆ ಸಮಾನವಾಗಿ ಕಾಣುತ್ತಾ ಎಲ್ಲ ಲೋಕಗಳನ್ನು ಆಳಲು ಉಪಕ್ರಮಿಸಿದನು ತರುವಾಯ ಆ ಭಂಡಾಸುರ ಭಂಡಾಸುರನನ್ನು ವಧಿಸುವ ನಿಮಿತ್ತವಾಗಿಯೂ ಮೂರು ಲೋಕಗಳ ರಕ್ಷಣೆಯ ಸಲುವಾಗಿಯೂ ಮಹಾಯಾಗದ ಅಗ್ನಿಕೊಂಡದಿಂದ ಮಹಾದೇವಿಯ ಎರಡನೆಯ ರೂಪವೂ ಉದ್ಭವವಾಯಿತು ಆಕೆಯೇ ಅಪಾರ ರೂಪಶಾಲಿನಿಯು ಪಾಶಾಂಕುಶ ಧನುರ್ಭಾಣಗಳಿಂದ ಪರಿಷ್ಕೃತವಾದ ಕರ ಕಮಲೆಯು ಪರದೇವತೆಯೂ ಆದ ಶ್ರೀ ಎಂದು ಹೇಳುತ್ತಾರೆ ಪರಬ್ರಹ್ಮಸ್ವರೂಪಿಣಿಯೂ ಪರಾಶಕ್ತಿಯೂ ಯುದ್ಧವಿಶಾರದೆಯೂ ಆದ ಆ ದೇವಿಯೇ ಯುದ್ಧದಲ್ಲಿ ಭಂಡಾಸುರನನ್ನು ವಧಿಸಿದಳು ಇಲ್ಲಿಗೆ ಶ್ರೀ ಬ್ರಹ್ಮಾಂಡ ಪುರಾಣದ ಉತ್ತರಖಂಡದಲ್ಲಿ ಹಯಗ್ರೀವಾಗಸ್ತ್ಯ ಸಂವಾದ ರೂಪವಾದ ಶ್ರೀ ಲಲಿತೋಪಾಖ್ಯಾನದ ಐದನೆಯ ಅಧ್ಯಾಯವು ಮುಗಿದುದು ಈ ರೀತಿಯಾಗಿ ಈ ಅಧ್ಯಾಯದ ಆರಂಭದಲ್ಲಿ ಅಮೃತಮಥನದ ಸಮಯದಲ್ಲಿ ಅಮೃತವನ್ನು ಹಂಚಿಕೊಳ್ಳುವ ಸಲುವಾಗಿ ದೇವದಾನವರ ನಡುವೆ ಯುದ್ಧವು ಸಂಭವಿಸುತ್ತಿದ್ದಾಗ ವಿಷ್ಣುವು ಜಗದಂಬಿಕೆಯನ್ನು ಆರಾಧಿಸಿ ಆಕೆಯ ರೂಪವನ್ನೇ ಧರಿಸಿ ಜಗನ್ಮೋಹಿನಿಯ ಅವತಾರದಲ್ಲಿ ಆ ದೇವತೆಗಳನ್ನು ದಾನವರನ್ನು ಮೋಹಗೊಳಿಸುತ್ತಾನೆ ನಂತರ ಅಮೃತವನ್ನು ಹಂಚುವ ನಾಟಕದಲ್ಲಿ ದೇವತೆಗಳಿಗೆ ಸಂಪೂರ್ಣವಾಗಿ ಅಮೃತವನ್ನು ಹಂಚಿಕೊಟ್ಟು ದಾನವರನ್ನು ವಂಚಿಸುತ್ತಾನೆ ತದನಂತರದಲ್ಲಿ ಅವರ ನಡುವೆ ಉಂಟಾದ ಯುದ್ಧದಲ್ಲಿ ದೇವತೆಗಳೆಲ್ಲರೂ ಅಮೃತವನ್ನು ಪಾನ ಮಾಡಿ ಪರ ಶಕ್ತಿವಂತರಾಗಿ ದಾನವರನ್ನು ಓಡಿಸುತ್ತಾರೆ ಆ ವಿಚಾರವನ್ನು ತಿಳಿದಂತಹ ನಾರದನು ಮಹಾದೇವನಿಗೆ ಈ ವಿಷಯವನ್ನು ತಿಳಿಸಲು ಮಹಾದೇವನು ಆ ಜಗನ್ಮೋಹಿನಿಯ ರೂಪವನ್ನು ನೋಡುವ ಸಲುವಾಗಿ ವೈಕುಂಠಕ್ಕೆ ಬರುತ್ತಾನೆ ಕ್ಷೀರ ಸಮುದ್ರದಲ್ಲಿ ಮಹಾದೇವನ ಆಕಾಂಕ್ಷೆಯನ್ನು ಅರಿತು ವಿಷ್ಣುವು ಆ ಮೋಹಿನಿ ಸ್ವರೂಪವನ್ನು ತೋರಿಸುತ್ತಾನೆ ಆದಿಶಕ್ತಿಯ ಆ ಸ್ವರೂಪವನ್ನು ಕಂಡಂತಹ ಈಶ್ವರನು ಮ ಮದ ಮದೋನ್ಮತ್ತನ ಅಂದರೆ ಆ ಮದನನಿಂದ ಪ್ರೇರಿತನಾಗಿ ಕಾಮಾಸಕ್ತನಾಗಿ ಆ ಮೋಹಿನಿ ಸ್ವರೂಪದಲ್ಲಿದ್ದ ಮಹಾವಿಷ್ಣುವನ್ನು ಆದಿಶಕ್ತಿಯನ್ನು ಸಮೀಪಿಸುತ್ತಾನೆ ಆ ಸಂದರ್ಭದಲ್ಲಿ ಉಂಟಾದ ವೀರ್ಯ ಸ್ಖಲನದಿಂದ ಶಾಸ್ತ್ರದೇವತೆಯು ಅಂದರೆ ಯಾರನ್ನು ನಾವು ಅಯ್ಯಪ್ಪ ಸ್ವಾಮಿ ಎಂದು ಪೂಜಿಸುತ್ತೇವೆಯೋ ಆ ಶಾಸ್ತ್ರವು ಹುಟ್ಟುತ್ತಾನೆ ಈ ನಂತರದಲ್ಲಿ ಮತ್ತೊಬ್ಬ ಭಂಡಾಸುರನೆಂಬ ದೈತ್ಯನು ಹುಟ್ಟಿಬಂದು ಬ್ರಹ್ಮ ವಿಷ್ಣು ಮಹೇಶ್ವರರನ್ನೇ ಹೆದರಿಸಿ ಎಲ್ಲರನ್ನೂ ಹುಲ್ಲು ಕಡ್ಡಿಯಂತೆ ಭಾವಿಸಿರುವಾಗ ಅಗ್ನಿಕುಂಡದಿಂದ ಅವತಾರವನ್ನೆತ್ತಿ ಬಂದಂತಹ ಶ್ರೀಲಲಿತೆಯು ಆ ಭಂಡಾಸುರನನ್ನು ವಧಿಸುತ್ತಾಳೆ ಇನ್ನು ಮುಂದಿನ ಅಧ್ಯಾಯಗಳಲ್ಲಿ ಆ ಭಂಡಾಸುರನು ಯಾರು ಯಾವ ರೀತಿಯಾಗಿ ಆತನ ಜನ್ಮವು ಉಂಟಾಯಿತು ಯಾವ ರೀತಿಯಾಗಿ ತಾಯಿಯು ಅವನನ್ನು ವಧಿಸಿದಳು ಈ ವಿಚಾರವನ್ನು ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡಲಿದ್ದೇವೆ ನಮಸ್ತೆ ಶಾರದಾದೇವಿ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ